ವೆಲ್ಕಮ್ ಟು ಮೋಕ್ಷಿಕಾ ಅಕಾಡೆಮಿ ಸೊ ಜಸ್ಟ್ ಐ ಇಂದ ಎಷ್ಟಡೆ ನಿಮ್ಗೆ ಹೇಳಿದ್ದೆ ಸೊ ಒಂದು ಮೈಸೂರು ಕಾಲೇಜಸ್ಸು ಒಂದು ಫಸ್ಟ್ ಕೊಡ್ತೀನಿ ಅಂತ ಸೊ ಆ್ಯಕ್ಚುಲಿ ಅದನ್ನೆಲ್ಲ ನಾವು ಸ್ವಲ್ಪ ಪ್ರಿಪೇರ್ ಮಾಡಲಿಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಬೇರೆ ಡಿಸ್ಟ್ರಿಕ್ಸ್ದು ಕೂಡ ನಾನು ಕೊಡ್ತೀನಿ ಫಸ್ಟು ಎಮ್ ಬಿ ಎ ಕಾಲೇಜಸ್ನ ಒಂದು ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬೆಸ್ಟ್ ಕಾಲೇಜಸ್ ಅಂತ ಹೇಳೋದಕ್ಕಿಂತ ನಾನು ಹೇಳೋದು ಸೊ ಸ್ಟೂಡೆಂಟ್ ಪ್ರಿಫರೆನ್ಸಸ್ ಕೊಟ್ಟಿರೋದ್ರ ಮೇ ಬೇಸ್ ಮೇಲೆ ನಾವು ಯಾವ್ಯಾವ ಕಾಲೇಜು ಪ ಪ್ರಥಮ ಪ್ರಿಫರೆನ್ಸು ಸೆಕೆಂಡ್ ಪ್ರಿಫರೆನ್ಸ್ ಹೆಂಗೆ ಕೊಟ್ಟಿದ್ದಾರೆ ಅಂತ ಅದ್ರ ಮೇಸ್ ಮೇಲೆ ನಾನು ಲಾಸ್ಟ್ ಇಯರ್ ಕಟ್ ಆಫ್ ಮೇಲೆ ಅದು ಸ್ಟೂಡೆಂಟ್ಸ್ ಕೊಟ್ಟಿರೋದ್ರ ಮೇಲೆ ಮಾತ್ರ ನಾವು ಹೇಳ್ತೀವಿ ಸೊ ಇಲ್ಲಿ ಯಾವುದೇ ರೀತಿಯಂಥ ಕಾಲೇಜನ್ನ ನಾವು ಪ್ರಮೋಟ್ ಮಾಡ್ತಾಯಿಲ್ಲ ಸೊ ಜಸ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ ಓಕೆ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಿನ್ನೆ ನಾನು ವಾಟ್ ಈಸ್ ಕಟ್ ಆಫ್ ಅನ್ನೋ ಒಂದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಅದನ್ನು ನೋಡಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ ಇಲ್ಲಾಂದರೆ ಇಟ್ ವಿಸ್ ವೆರಿ ಡಿಫಿಕಲ್ಟ್ ಓಕೆ ಸೊ ಮೊದಲನೇದಾಗಿ ಮೈಸೂರು ಡಿಸ್ಟಿಕ್ನ ತಗೊಂಡ್ರೆ ನಿಮಗೆ ಎಕ್ಸ್ಕ್ಯೂಸ್ ಮಿ ಯಾ ಜಿ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜೆ ಸಿ ಕಾಲೇಜ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ಈ ನಾಲ್ಕೈದು ಕೋರ್ಸ್ ಇದೆ ಸೊ ನೀವು ನೋಡಬೇಕಾಗಿರೋದು ಜನರಲ್ ಎಮ್ ಬಿ ಎ ಸೊ ಜನ್ರಲ್ ಎಮ್ ಬಿ ಎ ನೋಡಿ ಬೇಸ್ಡ್ ಆನ್ ನಾನು ಜನ್ರಲ್ ಮೆರಿಟ್ ನೋಡಿ ಜಿ ಎಮ್ ಮತ್ತು ಜಿ ಎಮ್ ಎಚ್ ಇವನ್ನ ಇದು ಬಗ್ಗೆ ನಾನು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೆನ್ನೆ ವೀಡಿಯೋದಲ್ಲಿ ದಯವಿಟ್ಟು ಅಲ್ಲಿ ನೋಡ್ಕೊಳ್ಳಿ ಸೊ ಒನ್ ಎ ಜಿ ಅಂದ್ರೆ ಏನು ಒನ್ ಎ ಎಚ್ ಅಂದ್ರೆ ಏನು ಟೂ ಎ ಜಿ ಅಂದ್ರೇನು ಅದ್ರ ಬಗ್ಗೆ ನಾನು ಕಟ್ ಆಫ್ ವಿಡಿಯೋದಲ್ಲಿ ಹೇಳಿದ್ದೀನಿ ಡೀಟೇಲಾಗಿ ಹೇಳಿದ್ದೀನಿ ಅದ್ರ ಬಗ್ಗೆ ನೋಡ್ಕೊಳ್ಳಿ ಸೊ ಜನರಲ್ ಮೆರಿಟ್ ಬೇಸ್ ಇಟ್ಕೊಂಡು ನಾನು ಯಾವುದೋ ಕಾಲೇಜು ಮೊದಲನೇ ಕಾಲೇಜಿನ ತುಂಬ ಜನ ಮೈಸೂರಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಜೆ ಸಿ ಕಾಲೇಜು ಇಲ್ಲಿ ನೋಡಿ ಕಟ್ ಆಫ್ ನೋಡ್ಬೋದು ನೀವು ಟೂ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಇದೆ ಸೊ ಅದ್ರ ಬಯಸ್ ಮೇಲೆ ಸೊ ಟೂ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಇದೆ ಓಕೆ ಸೊ ಇನ್ ಕೇಸ್ ನಿಮ್ದು ಏನಾದ್ರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದ್ರೆ ನೀವು ಜನರಲ್ ಮೆರಿಟ್ ಬಂದರೆ ಆವಾಗ ಇಲ್ಲಿ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಈವನ್ ನೀವು ಅದರ್ ಕ್ಯಾಟಗರೀಸ್ ನೋಡ್ಬೋದು ಇಲ್ಲಿ ಟೂ ಎ ಕ್ಯಾಟಗರಿಗೆ ಫೈವ್ ತೌಸಂಡು ತ್ರೀ ಎ ಕ್ಯಾಟಗರಿಗೆ ಟೂ ತೌಸಂಡ್ ಟೂ ಫಾರ್ಟಿ ಟು ಆ್ಯಂಡ್ ತ್ರೀ ಬಿ ಕ್ಯಾಟಗರಿಗೆ ಟೂ ತೌಸಂಡ್ ಸೆವೆನ್ ಫಾರ್ಟಿ ತ್ರೀ ಈ ರೀತಿ ಕಟ್ ಆಫ್ಗಳಿವೆ ನೆನ್ನೆ ಯಾರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರು ಸರ್ ಇನ್ ಕೇಸ್ ತ್ರೀ ಎನಲ್ಲಿ ಟೂ ತೌಸಂಡ್ ಹಂಡ್ರೆಡ್ ಬಂದು ಜನ್ರಲ್ ಮೆರಿಟಲ್ಲಿ ತ್ರೀ ತೌಸಂಡ್ ಹಂಡ್ರೆಡ್ ಬರುತ್ತಾ ಅಂತ ಆ ರೀತಿ ಬರೋದಿಲ್ಲ ಸೊ ನೀವು ಬೇಕಾದ್ರೆ ಚೆಕ್ ಮಾಡಿಕೊಡಿ ಎಲ್ಲ ಕಾಲೇಜಲ್ಲೂ ಸೊ ಆ ರೀತಿ ಎಲ್ಲ ಬರೋದಿಲ್ಲ ಫಸ್ಟು ಜನ್ರಲ್ ಮೆರಿಟು ಕ್ಲಿಯರ್ ಆದಮೇಲೆ ಜನರಲ್ ಮೆರಿಟ್ ಆದಮೇಲೆ ಎಲ್ಲ ಕೆಟಗರಿಗಳಿಗೂ ಸೀಟನ್ನ ಅವರು ಹಂಚಕ್ಕಂಥದ್ದು ಸೊ ಇವೆಲ್ಲ ಆಟೋಮೆಟಿಕ್ ಆಗ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಮ್ಯಾನ್ಯಲ್ ಪ್ರೋಸೆಸ್ ಇರೋದಿಲ್ಲ ಸೊ ಎರಡನೇ ಕಾಲೇಜಿಗೆ ಯಾವುದು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲಾಸ್ಟ್ ಇಯರು ಲಾಸ್ಟ್ ಇಯರ್ ಬೇಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಸಾವರ್ಧಕ ಕಾಲೇಜಿಗೆ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ನೋಡ್ಬೋದು ಕಟ್ ಆಫ್ ಎಷ್ಟಿದೆ ಅಂತ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಒನ್ ಇದೆ ಓಕೆ ಸೊ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಸೊ ಅದರೂ ನೀವು ಟ್ವೆಂಟಿ ಟ್ವೆಂಟಿದು ಟ್ವೆಂಟಿ ಟ್ವೆಂಟಿ ಒನ್ ನೋಡಿದ್ರೆ ಅಲ್ಲೂ ಕೂಡ ಚೇಂಜಸ್ ಇರ್ಬೋದು ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಆ ಕಾಲೇಜು ಆ ಇಯರಲ್ಲಿ ಎಷ್ಟಿತ್ತು ರ್ಯಾಂಕಿಂಗ್ ಕಟ್ ಆಫ್ ಅಂತ ಸೊ ಎವ್ರಿ ಇಯರ್ ಸೇಮ್ ಇರೋದಿಲ್ಲ ನಾರ್ಮಲಿ ಸ್ಲೈಟ್ ಡಿಫ್ರೆನ್ಸ್ ಬರ್ಬೋದು ಬಟ್ ಜೆ ಸಿ ಕಾಲೇಜ್ಗಂತೂ ಆಲ್ಮೋಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಬಂದರೆ ಮಾತ್ರ ಅಲ್ಲಿ ಸಿಗುತ್ತೆ ಯಾಕಂತೇಳಿದ್ರೆ ನೀವು ಪ್ರೀವಿಯಸ್ಸು ಫೋರ್ ಇಯರ್ಸ್ದು ಕೂಡ ನೀವು ಚೆಕ್ ಮಾಡ್ಬೋದು ಇದು ನಾನು ಸೆಕೆಂಡ್ ಫೇಸ್ ಏನು ಸೆಕೆಂಡ್ ರೌಂಡ್ ಏನಿರುತ್ತೆ ಅದನ್ನು ನಾನು ಕಟ್ ಆಫ್ ಹಾಕಿರೋದಿಲ್ಲ ಫಸ್ಟ್ ರೌಂಡ್ ಹಾಕಿಲ್ಲ ಓಕೆ ಓಕೆ ಮೂರನೇದಾಗಿ ಬಿ ಎನ್ ಬಹದ್ದೂರು ಇನ್ಸ್ಟಾಪ್ ಆಫ್ ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿ ಕಾಲೇಜ್ ಬಗ್ಗೆ ನಾನು ಯೂನಿವರ್ಸಿಟಿ ಕಾಲೇಜ್ ಅಂದ್ರೇನು ಪ್ರೈವೇಟ್ ಕಾಲೇಜ್ ಅಂದರೆ ಮಾರ ಗೌರ್ಮೆಂಟ್ ಕಾಲೇಜ್ ಅಂದರೆ ಏನು ಅಂತ ಇನ್ನೊಂದು ವೀಡಿಯೋನ ನಾನು ಸಂಜೆ ಹಾಕ್ತೀನಿ ನಿಮಗೆ ಸೊ ದಟ್ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಸೊ ಇಲ್ಲಿ ಕಟ್ ಆಫ್ ನೋಡೋದಾದರೆ ಫೈವ್ ತೌಸಂಡ್ ಸಿಕ್ಸ್ ಫಾರ್ಟಿ ಸೆವೆನ್ ಇದೆ ಇಲ್ಲಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಒನ್ ನೆಕ್ಸ್ಟ್ ಪ್ರಿಫರೆನ್ಸ್ ಯಾವುದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಜಿ ಟ್ರಿಬಲ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜು ದಿಸ್ ಇಸ್ ಪ್ಯೂರ್ಲಿ ಫಾರ್ ವುಮೆನ್ಸ್ ಕಾಲೇಜ್ ಇದು ಸೊ ಪ್ಯೂರ್ಲಿ ಫಾರ್ ವುಮೆನ್ಸ್ ಕಾಲೇಜು ಸೊ ಇಲ್ಲಿಗೆ ನೆಕ್ಸ್ಟ್ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಮಹಾರಾಜ ಇನ್ಸ್ಟ್ಯೂ ಆಫ್ ಟೆಕ್ನಾಲಜಿ ಬೆಳವಾಡಿ ಓಕೆ ಮಹಾರಾಜ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಎರಡು ಕಾಲೇಜಿದೆ ಮೈಸೂರಲ್ಲಿ ಓಕೆ ಒಂದು ಶ್ರೀರಂಗಪಟ್ಟಣ ನಗುನಳ್ಳಿದೆ ಇನ್ನೊಂದು ಪಾಂಡವಪುರ ನಂಜಂಗೂರು ರೋಡಲ್ಲಿದೆ ಓಕೆ ಸೊ ಎರಡು ಕಾಲೇಜಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ನೋಡಿ ಇಲ್ಲಿ ನಾವು ಬೆಸ್ಟ್ ಕಾಲೇಜ್ ಅಂತ ಹೇಳೋದಕ್ಕಿಂತ ನಾಲ್ಕು ಕಾಲೇಜಿನ ಒಂದು ಕಟ್ ಆಫ್ನ ನೀವು ನೋಡಿದ್ರೆ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದೆ ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ ರೇಂಜಲ್ಲೇ ಇದೆ ಸೊ ಹಾಗಾಗಿ ಆ ಸ್ಟೂಡೆಂಟ್ಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಇನ್ ಕನ್ವಿನಿಯೆಂಟು ಫೈನಾನ್ಷಿಯಲಿ ಇರ್ಬೋದು ಕನ್ವಿನಿಯೆಂಟು ಅವ್ರಿಗೆ ಪ್ಲೇಸಲ್ಲಿರ್ಬೋದು ಇರ್ಬೋದು ಅವ್ರಿಗೆ ಡಿಸ್ಟೆನ್ಸ್ ಇರ್ಬೋದು ಇವೆಲ್ಲ ಆಗ್ತವೆ ಯಾಕಂತೇಳಿದ್ರೆ ಜಸ್ಟು ಆ ಕಾಲೇಜು ಚೆನ್ನಾಗಿದೆ ಅಂತ ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗೋಕ್ಕಾಗಲ್ಲ ಸ್ಟೂಡೆಂಟ್ ಆ್ಯಸ್ ಎ ಸ್ಟೂಡೆಂಟ್ ನಾವು ಫ ನಮ್ಮ ಪೇರೆಂಟ್ಸ್ಗಳನ್ನ ಒಂದು ಫೈನಾನ್ಷಿಯಲ್ ಪೊಸಿಷನ್ನು ನೋಡಬೇಕಾಗತ್ತೆ ಹಾಗೂ ನಿಮ್ಮ ಡಿಸ್ಟೆನ್ಸನ್ನು ನೋಡಬೇಕಾಗತ್ತೆ ಸೊ ಇವೆಲ್ಲ ಕನ್ಸಿಡರ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಕಾಲೇಜ್ಗೆ ಜಾಯ್ನ್ ಮಾಡ್ಕೋತಾರೆ ಸೊ ಇಲ್ಲಿ ನೋಡೋದಾದ್ರೆ ನೆಕ್ಸ್ಟು ಸೆಂಟ್ ಫಿಲೋಮಿನಾಸ್ ಕಾಲೇಜು ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಮಹಾರಾಜ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ಆ್ಯಂಡ್ ದ್ಯಾನ್ ಯುವರಾಜಸ್ ಕಾಲೇಜ್ ಸೊ ಇದು ಇವಿಷ್ಟು ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಹಾರಾಣಿಸ್ ಕಾಲೇಜ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಇದೆ ಸೊ ಮಹಾರಾಣಿಸ್ ಕಾಲೇಜ್ ಕೂಡ ಒಂದು ವುಮೆನ್ಸ್ ಕಾಲೇಜು ನೋಡಿ ಜಿ ಟ್ರಿಬಲ್ ಎಸ್ ಹಾಗೂ ಮಾರಾಣೀಸ್ ವುಮೆನ್ಸ್ ಕಾಲೇಜ್ ಎರಡು ವುಮೆನ್ಸ್ ಇದೆ ಮೈಸೂರಲ್ಲಿ ಅದಕ್ಕೆ ಫ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ವಿದ್ಯಾ ವಿಕಾಸ್ ಇನ್ಸ್ಟೂ ಆಫ್ ಇಂಜಿನಿಯರಿಂಗು ಅಲ್ಲಿಗೆ ನೆಕ್ಸ್ಟ್ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಎಸ್ ಬಿ ಆರ್ ಆರ್ ಮಹಾಜನಾಸ್ ಕಾಲೇಜ್ ಇವಿಷ್ಟು ಕಾಲೇಜಿಗೆ ಈ ರೀತಿ ನೋಡಿ ಇದು ಆಲ್ಮೋಸ್ಟ್ ಲೆವೆನ್ ತೌಸಂಡಿಂದ ತರ್ಟೀನ್ ತೌಸಂಡೇ ಇದೆ ಇವಿಷ್ಟು ಕಾಲೇಜಿನ ಅಂದರೆ ಆಲ್ಮೋಸ್ಟ್ ಎಂಟು ಕಾಲೇಜ್ಗೆ ಈ ಕಟ್ ಆಫ್ ಬಂದು ಲೆವೆನ್ ಥೌಸಂಡ್ ಟು ತರ್ಟೀನ್ ತೌಸಂಡೇ ಇದೆ ಜನರಲ್ ಮೆರಿಟಿಗೆ ಅಬ್ಸರ್ವ್ ಮಾಡ್ಬೋದು ನೀವು ಬಟ್ ನೀವು ವೆನ್ ಇಟ್ಸ್ ಕಮ್ ಟು ಕ್ಯಾಟಗರಿ ವೈಸ್ ನೋಡೋದರೆ ನೀವು ಇಲ್ಲಿ ಒಂದು ಟ್ವೆಂಟಿ ಟೂ ತೌಸಂಡ್ ಇದೆ ಒಂದು ನೈನ್ಟೀನ್ ತೌಸಂಡ್ ಇದೆ ಒಂದು ಟ್ವೆಂಟಿ ಫೋರ್ ತೌಸಂಡ್ ಇದೆ ಸೊ ಟ್ವೆಂಟಿ ಪ್ಲಸ್ಸು ಟ್ವೆಂಟಿ ಫೈವ್ ಪ್ಲಸ್ ಬಂದಿರೋರು ಕೂಡ ಏನು ಹೆದರ್ಕೋಬೇಕಾಗಿಲ್ಲ ಅವರು ಕೂಡ ಇಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡ್ಬೋದು ಎಸ್ ಟಿ ಕ್ಯಾಟಗರಿಗೆ ಟ್ವೆಂಟಿ ನೈನ್ ತೌಸಂಡ್ ಇದೆ ಕಟ್ ಆಫು ಆಲ್ಮೋಸ್ಟ್ ತರ್ಟಿ ತೌಸಂಡ್ ಇದೆ ಸೊ ಹಾಗಾಗಿ ಯು ನೀಡ್ ನಾಟ್ ಟು ವರಿ ಸೊ ಎಲ್ಲರಿಗೂ ಕೂಡ ಸೀಟು ಸಿಕ್ಕೇ ಸಿಗುತ್ತೆ ಸೊ ನೆಕ್ಸ್ಟ್ ನೋಡೋದಾದ್ರೆ ನೀವು ವಿ ಟಿ ಯು ರೀಜನಲ್ ಸೆಂಟರ್ ಅಂತ ಹೇಳ್ತೀವಿ ಸೊ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಇದು ಕೂಡ ಯೂನಿವರ್ಸಿಟಿ ಕಾಲೇಜು ಇಲ್ಲಿ ನಿಮಗೆ ಕಟ್ ಆಫ್ ಬಂದು ನೈನ್ಟೀನ್ ತೌಸಂಡ್ ಫೋರ್ ತರ್ಟಿ ನೈನ್ವರೆಗೂ ಕೂಡ ಇಲ್ಲಿ ಸೀಟು ಸಿಕ್ಕಿದೆ ಎಸ್ ಸಿ ಕ್ಯಾಟಗರಿಲ್ ನೋಡ್ಬೋದು ತರ್ಟಿ ತೌಸಂಡ್ವರೆಗೂ ಸಿಕ್ಕಿದೆ ಇಲ್ಲಿ ಎರಡು ಕೋರ್ಸ್ ಇದೆ ಓಕೆ ಇಲ್ಲಿ ಎರಡು ಕೋರ್ಸ್ ಇದೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ಇನ್ನೊಂದು ರೆಗ್ಯುಲರು ಸೊ ನಾವು ರೆಗ್ಯುಲರು ಆ್ಯಕ್ಚುಲಿ ಫಸ್ಟ್ ಹಾಕಬೇಕಿತ್ತು ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ತಾ ಇದ್ದೀನಿ ಸೊ ಇದು ಲೆವೆನ್ ತೌಸಂಡೇ ಕಟ್ ಆಫ್ ಬರೋದು ಇಲ್ಲಿಗೆ ನೈನ್ಟೀನ್ ತೌಸಂಡ್ ಅಲ್ಲ ಇಟ್ಸ್ ಎ ಲೆವೆನ್ ತೌಸಂಡ್ ಸ್ವಲ್ಪ ನಾನು ಹಿಂದೆ ಹಾಕ್ಬೇಕಿತ್ತು ಸೊ ನಾನು ಡಿಜಿಟಲ್ ಮಾರ್ಕೆಟಿಂಗ್ ನೋಡ್ಕೊಂಡು ಅಲ್ಲಾಕ್ಬಿಟ್ಟಿದ್ದೀನಿ ಬಟ್ ಇದು ಕೂಡ ಲೆವೆನ್ ತೌಸಂಡ್ ರೇಂಜಲ್ಲಿ ನಿಮಗೆ ಬರ್ತದೆ ಸೊ ಹೊಸದಾಗಿ ಜಾಯ್ನ್ ಆಗ ಬಂದಿರತಕ್ಕಂಥ ಕಾಲೇಜು ಒಂದು ಪರಿವರ್ತನಾ ಬಿ ಸ್ಕೂಲ್ ಅಂತ ಅಲ್ಲಿ ನಿಮಗೆ ನೈನ್ಟೀನ್ ತೌಸಂಡ್ವರೆಗೂ ನಿಮ್ಗೆ ಏನಾಗಿದೆ ಕಟ್ ಆಫು ಸಿಕ್ಕಿದೆ ಸೊ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇನ್ನೂ ಎರಡು ಕಾಲೇಜ್ ಬರ್ತಾ ಇದೆ ಒಂದು ಕಾವೇರಿ ಕಾಲೇಜ್ ಅಂತ ಇನ್ನೊಂದು ದಕ್ಷಾ ಕಾಲೇಜ್ ಅಂತ ಸೊ ಇವಿಷ್ಟು ಹದಿನೈದು ಸೊ ಟೋಟಲ್ ಈಗ ಮೈಸೂರಲ್ಲಿ ಹದಿನೈದು ಕಾಲೇಜು ನೀವು ಎಮ್ ಬಿ ಎ ಕಾಲೇಜಸ್ನ ನೋಡ್ಬೋದು ಅದೇ ರೀತಿ ನೋಡೋದಾದರೆ ಮುಂದೆ ಮಂಡ್ಯ ಡಿಸ್ಟಿಕ್ಕನ್ನು ನೋಡೋಣ ಓಕೆ ಸೊ ಮಂಡ್ಯ ಡಿಸ್ಟಿಕಲ್ಲಿ ಎರಡು ಕಾಲೇಜ್ ಬರುತ್ತೆ ಒಂದು ಪಿ ಇ ಎಸ್ ಕಾಲೇಜು ಇನ್ನೊಂದು ಆದಿಚುಂಚಿಂಗಿ ಯೂನಿವರ್ಸಿಟಿ ಅಂತ ಸೊ ಇಲ್ಲಿ ಕಟ್ ಆಫನ್ನ ನೋಡೋದಾದರೆ ನೀವು ಒಂದು ನೈನ್ ತೌಸಂಡ್ ಇದೆ ಒಂದು ಸಿಕ್ಸ್ಟೀನ್ ತೌಸಂಡ್ ಇದೆ ಸೊ ಇನ್ ಕೇಸ್ ನೀವು ಮೈಸೂರು ಬರೋಕ್ಕೆ ಇಷ್ಟ ಇಲ್ಲ ಸೊ ನಾವು ಮಂಡ್ಯದಲ್ಲೇ ಇರ್ತೀವಿ ಸೊ ಅಲ್ಲೇ ಓದ್ತೀವಿ ಅಂತ ಹೇಳಿದ್ರೆ ಪಿ ಎಸ್ ಇಸ್ ದ ಬೆಸ್ಟ್ ಆಪ್ಷನ್ ಐ ಕ್ಯಾನ್ ಸೇ ನೆಕ್ಸ್ಟು ಹಾಸನ್ ಡಿಸ್ಟಿಕಲ್ಲಿ ನೋಡೋದಾರೆ ನೀವು ಹಾಸನ್ ಡಿಸ್ಟಿಕಲ್ಲಿ ನೋಡೋದಾದ್ರೆ ಒಂದು ಕಾಲೇಜ್ ಇದೆ ಒಂದು ಅರಣನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಷನ್ ಅಂತಿದೆ ಚಾಮರಾಜನಗರ್ ಡಿಸ್ಟಿಕ್ ನೋಡಿದ್ರೆ ನಿಮಗೆ ಅಲ್ಲೂ ಕೂಡ ಒಂದು ಕಾಲೇಜ್ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಇದು ಕೂಡ ಯೂನಿವರ್ಸಿಟಿ ಆಫ್ ಮೈಸೂರಿಗೆ ಜಾಯ್ನ್ ಆಗುತ್ತೆ ಸೊ ಇವಿಷ್ಟು ನಿಮಗೆ ಮೈಸೂರು ಮಂಡ್ಯ ಚಾಮರಾಜನಗರ್ ಆ್ಯಂಡ್ ಹಾಸನ್ ಡಿಸ್ಟಿಕಲ್ಲಿ ಬರ್ತಕ್ಕಂಥ ಕಾಲೇಜಸ್ಗಳನ್ನ ಮಾಹಿತಿ ಇದು ಸೊ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಬೇರೆ ಬೇರೆ ಡಿಸ್ಟ್ರಿಕ್ನೂ ಕೂಡ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಾನು ಇನ್ನೊಂದು ಹೇಳೋದು ಮರೆತೆ ಸೊ ಇಲ್ಲಿ ಜೆ ಸಿ ಕಾಲೇಜಲ್ಲಿ ನಾಲ್ಕು ಕೋರ್ಸ್ ಡಿಫ್ರೆಂಟ್ ಕೋರ್ಸ್ ಇದೆ ಒಂದು ಡಿಜಿಟಲ್ ಮಾರ್ಕೆಟಿಂಗು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ರೀಟೇಲ್ ಮ್ಯಾನೇಜ್ಮೆಂಟು ಎಕ್ಸಿಕ್ಯೂಟಿವ್ ಮ್ಯಾನೇಜ್ಮೆಂಟ್ ಅಂತ ನೋಡಿ ಯಾವಾಗಲೂ ನೀವು ರೆಗ್ಯುಲರ್ ಎಮ್ ಬಿ ಎಗೆ ಜಾಯ್ನ್ ಆಗೋದಕ್ಕೆ ಟ್ರೈ ಮಾಡಿ ಓಕೆ ಜನ್ರಲ್ ಎಮ್ ಬಿ ಎ ಅಂತಿರುತ್ತೆ ಜನ್ರಲ್ ಎಮ್ ಬಿ ಎ ಅಂತಿರುತ್ತೆ ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಸೆಕೆಂಡ್ ಇಯರ್ ಬಂದಾಗ ಫೈನಾನ್ಸ್ ಸ್ಪೆಷಲೈಸೇಷನು ಎಚ್ ಆರ್ ಎಮ್ಮು ಮಾರ್ಕೆಟಿಂಗ್ ಎಲ್ಲ ಬರುತ್ತೆ ಓಕೆ ಸೊ ಇಲ್ಲಿ ನೀವು ಜಾಯ್ನ್ ಆಗಿಬಿಟ್ರೆ ಈ ಕೋರ್ಸ್ಗಳಿಗೆ ಬರೀ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲೇ ನೀವು ಪ್ಯೂರ್ಲಿ ಜಾಬ್ನ ಹುಡುಕ್ಬೇಕಾಗ್ತದೆ ಸೊ ಹಾಗಾಗಿ ಆ ಮಿಸ್ಟೇಕ್ಸನ್ನು ಮಾಡೋಕ್ಕೋಗ್ಬೇಡಿ ಯಾವುದೇ ಎಂ ಬಿ ಎ ಕಾಲೇಜಸ್ಲ್ಲಿ ಏಳೆಂಟು ಕೋರ್ಸ್ ಇದ್ರೂ ಕೂಡ ನೀವು ಜನರಲ್ ಎಂ ಬಿ ಎಗೆ ಟ್ರೈ ಮಾಡಲಿಕ್ಕೆ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು